ಫ್ರೆಂಡ್ಸ್, ನಾನು ಇವತ್ತು ಮಾಡುವ ರೆಸಿಪಿ ಪಪ್ಪಾಯ ಹಣ್ಣಿನ ಜ್ಯೂಸ್. ಮಾಡೋದು ಹೇಗೆ ಅಂತ ನೋಡೋಣ, ಬನ್ನಿ. ಇದರ ಜ್ಯೂಸ್ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತದೆ. ಮೊದಲಿಗೆ ಒಂದು ಪಪ್ಪಾಯ ಹಣ್ಣನ್ನು ತೆಗೆದುಕೊಂಡಿದ್ದೇನೆ. ಅದು ಪೂರ್ತಿ ಹಣ್ಣು ಆಗಿಲ್ಲ, ಪೂರ್ತಿ ಕಗ್ಗು ಇಲ್ಲ, ಮೀಡಿಯಂ ಇದೆ. ಈಗ ಇದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ. ಒಳಗಡೆ ಬೀಜಗಳು ಕೂಡ ಅಷ್ಟು ಚೆನ್ನಾಗಿವೆ. ಕೆಲವೊಂದರಲ್ಲಿ ಬೀಜ ಜಾಸ್ತಿ ಇರುತ್ತವೆ, ಕೆಲವೊಂದರಲ್ಲಿ ಕಡಿಮೆ ಇರುತ್ತವೆ, ಇನ್ನು ಕೆಲವೊಂದರಲ್ಲಿ ಬೀಜನೇ ಇರುವುದಿಲ್ಲ. ನನ್ನ ಮಗ ಈಗಾಗಲೇ ಪಪ್ಪಾಯ ಹಣ್ಣು ಬೇಕು ಬೇಗ ಕಟ್ ಮಾಡಿಕೊಡು ಅಂತ ಇದ್ದಾನೆ. ಪಪ್ಪಾಯ ಹಣ್ಣು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದರೆ ಇನ್ನೊಂದು ವಿಷಯ, ಇದನ್ನು ಗರ್ಭಿಣಿ ಇರುವವರು ಸೇವಿಸಬಾರದು. ಗರ್ಭಾವಸ್ಥೆಯಲ್ಲಿ ಇದನ್ನು ಸೇವಿಸಿದರೆ ತೊಂದರೆ ಆಗುತ್ತದೆ, ಗರ್ಭಪಾತ ಆಗುವ ಸಾಧ್ಯತೆ ಉಂಟು. ಕೆಲವರಿಗೆ ಗರ್ಭಿಣಿಯರಿಗೆ ಇದನ್ನು ತಿನ್ನಬೇಕು ತಿನ್ನಬಾರ್ದು ಅಂತ ಗುರುತೇ ಇರುವುದಿಲ್ಲ. ಹಾಗೆ ತಿಂದರೆ ತೊಂದರೆ ಆಗುತ್ತದೆ. ಮನೆಯಲ್ಲಿ ಹಿರಿಯರಿಗೆ ಕೇಳಿ ತಿಳಿದುಕೊಳ್ಳಬಹುದು ಇದರ ಬಗ್ಗೆ. ನಾನು ಈಗ ಇದರಿಂದ ಜ್ಯೂಸ್ ಮಾಡ್ತಾ ಇದ್ದೇನೆ. ಜ್ಯೂಸ್ ಮಾಡುವುದಕ್ಕೆ ಈ ರೀತಿಯಾಗಿ ಸ್ವಲ್ಪ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ತೇನೆ. ತುಂಬ ಟೇಸ್ಟಿ ಆಗಿರುತ್ತದೆ ಇದು. ನೀವು ನಿಮ್ಮ ಮನೆಯಲ್ಲಿ ಈ ಥರ ಮಕ್ಕಳಿಗೆ ಮಾಡಿ ಕೊಡಬಹುದು, ಯಾವುದೇ ತೊಂದರೆ ಇಲ್ಲ. ಚಿಕ್ಕ ಮಕ್ಕಳಿಗಂತ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಿಂದ ನಿಮ್ಮ ಬೊಜ್ಜು ಕೂಡ ಕರಗಲು ಸಹಾಯ ಮಾಡುತ್ತದೆ. ಈಗ ಇದರಲ್ಲಿ ಟೇಸ್ಟಿ ಬರಬೇಕಂದ್ರೆ ಸ್ವಲ್ಪ ಸ್ವಲ್ಪ ಚಿಟಿಕೆ ಉಪ್ಪು ಹಾಕೊಳ್ಳೋಣ. ಚಿಟಿಕೆನೇ ಹಾಕೋಬೇಕು. ಸ್ವಲ್ಪ ಜಾಸ್ತಿ ಆದರೆ ಜ್ಯೂಸ್ ಉಪ್ಪು ಆಗಿ ಹತ್ತುತ್ತದೆ. ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ. ನೀವು ನನ್ನ ಹಳೆ ವಿಡಿಯೋಗಳನ್ನು ತೆಗೆದು ನೋಡಬಹುದು. ಬಾಯ್ ಫ್ರೆಂಡ್ಸ್.